ನಮ್ಮ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 27ನೇ ತಾರೀಕು ಪ್ರಾರಂಭ ಆಗಬೇಕಾಯಿತು ಮಾರ್ಚ್ 27 ರಿಂದ ಏಪ್ರಿಲ್ 9 ವರೆಗೂ ನಡೆಯಬೇಕಾಗಿತ್ತು ಅದೇ ರೀತಿ ಮಾರ್ಚ್ 4ನೇ ತಾರೀಕು ಸೆಕೆಂಡ್ ಪಿಯುಸಿ ಸ್ಟಾರ್ಟ್ ಆಗಿತ್ತು 23ನೇ ತಾರೀಕು ಒಂದು ಪೇಪರ್ ಬಾಕಿ ಇತ್ತು ಇಂಗ್ಲಿಷ್ ಪೇಪರ್ ಅವತ್ತು ಜನತಾ ಕರ್ಫ್ಯೂ ದಿವಸ ರಾಜ್ಯದಲ್ಲಿ ರಸ್ತೆ ಸಾರಿಗೆ ನಲ್ಲನ್ನು ಕೂಡ ಸಾರಿಗೆ ವ್ಯವಸ್ಥೆನಲ್ಲೂ ಕೂಡ ನಿರ್ಸಿದ್ದ ಕಾರಣ ಆ ಒಂದು ಪೇಪರ್ ಇಂಗ್ಲಿಷ್ ಪೇಪರ್ ನ ನಾವು ಮಾಡಲಿಕ್ಕೆ ಆಗಿರಲಿಲ್ಲ ಸೋ ಈಗ ನಾವು ಲಾಕ್ ಡೌನ್ ಆದ ಮೇಲೆ ಎಸ್ಎಸ್ಸಿ ಪರೀಕ್ಷೆನ ಮಾಡಲಿಕ್ಕೆ ಆಗಿರಲಿಲ್ಲ ಪಿಯುಸಿ ಒಂದು ಪೇಪರ್ ಕೂಡ ಮಾಡಲಿಕ್ಕೆ ಆಗಿರಲಿಲ್ಲ ನಡುವೆ ನಾನು ಅನೇಕ ಹಿರಿಯರನ್ನ ಈ ಕುರಿತು ಮಾತಾಡಿಸಿದ್ದೀನಿ ಅನೇಕ ಹಿರಿಯರನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರನ್ನ ಮಾತಾಡಿಸಿದ್ದೀನಿ ಮೊನ್ನೆ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರ ಹಾಗೂ शिक्षक क्षेत्र एरू क्षेत्र एमएलसी नाते अनिक अभिप्राय जो हयर कौनल हयर कौनल बहुत सक्रिय केस नम राज्य माजी मुख्य कार्यदर्शी एस वि रण और जो नाड़ी ख्यात शिक्षण तज्ञ गुरुराज दर्जी माजी विधान परिषत् माजी सभापति ईएल शंकर मत नॉलेज कमीशन मत शिक्षण नीति बता है न्यू एजुकेशन पॉलिसी अगर बहुत सक्रिय डॉक्टर एम के श्रीधर बरगूर रामचंद्रपन एस जी सिद्दरामय्यनवरु डी के चंद्रशेखर सो साकष्टु जन जो नाड़ी अनेक एसएलसी मकल मने हमी ना पोषक जो मतनी शिक्षक जो मतलब अभिप्राय क्रोड़ी बहुत अभिप्राय रीत नम राज्य बाकी इंग्लिश पत्रिके मत्ते एसएसएलसी एला पत्रिकेगळ परीक्षे माडबेकु अंत शिक्षण इदर बग्गे नानु इवत्तु राज्यद मुख्यमंत्रिगळाद सम्मान यडियूरप्पनवर हत्र होगि कुत्कोंडु मातादि अवरु कूड ಮೊದಲು ಎಸ್ಎಸ್ಎಲ್ಸಿ ಪರೀಕ್ಷೆ ತಗೊಳ್ಳೋದಾದ್ರೆ ಇಂದಿನ ಬದಲಾದ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಕೊಠಡಿಗಳನ್ನ ನಾವು ತಗೊಂಡು ಪರೀಕ್ಷೆನ ನಾವು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ 2879 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 43720 43720 ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನಾವು ಬಳಸಿಕೊಳ್ಳತಾ ಇದ್ದೀವಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ
सलहे पढ़ दो प्रति परीक्षा सभांगण एक्सामिनेशन हाल अंतिम अल्ली विद्यार्थी नदे अगत्य शारीरिक अंतर कायकोंडु आसन व्यवस्थे नावु माड्तीवि मत्ते प्रति विद्यार्थी एग्जाम गे बरुवाग मास्क हाकोंडिरबेकु अन्नदन्न नावु कंपलसरी माड्तीदीवि इदक्कोस्कर भारत स्काउट्स एंड गाइड्स अवरु नम्म राज्यद प्रति एसएसएलसी मगुगे ಒಂದೊಂದು ಮಾಸ್ಕ್ ಅನ್ನ ಕೊಡಲಿಕ್ಕೆ ಆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಾಲಂಟಿಯರ್ಸ್ ಇವತ್ತು ಪೂರ್ತಿ ಸಿದ್ಧರಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮಾಸ್ಕ್ ಕೊಡ್ತಾರೆ ಇದು ಜೊತೆಗೇನೆ ನಮ್ಮ ಬಂದೇರ್ಗಂತ ಶಿವನಹಳ್ಳಿ ಅಂತ ಇದೆ ಶಿವನಹಳ್ಳಿ ಹತ್ರ ಇರುವ ರಾಮಕೃಷ್ಣ ಮಿಷನ್ सुमार एरडु लक्ष मास्क विशेषवागी बेंगलूरु दक्षिण मत्ते रामनगर जिले अल्लिगे ओदगिसोकोस्कर अवरु कूड तयारागता इद्दारे मत्ते बेरे कडे बेंगलूरु इन्नोंदु बालमोहन शिक्षा संस्थे अवरु कूड कोड्तीवि अंत इद्दारे नन्न अनिसुत्ते ओब्बोब्ब विद्यार्थिगे ಕನಿಷ್ಠ ಎರಡು ಮಾಸ್ಕ್ಗಳು ದೊರೆಯುವ ರೀತಿಯಲ್ಲಿ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ ಎಲ್ಲರೂ ಕೂಡ ಸಹಕಾರ ತೋರಿಸ್ತಾ ಇದ್ದಾರೆ ಇದು ಜೊತೆಗೇನೆ ಎಲ್ಲಾ ಕೇಂದ್ರಗಳಲ್ಲಿ ಸ್ಯಾನಿಟೈಸರ್ ನ ಉಪಯೋಗಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ಆ ಸ್ಯಾನಿಟೈಸರ್ ನ ನಾನು ಹೇಳಿದಂಗೆ 2879 ಪರೀಕ್ಷಾ ಕೇಂದ್ರಗಳಿಗೆ ಸ್ಯಾನಿಟೈಸರ್ ನ ಕೊಡಲಿಕ್ಕೆ ಅವರಾಗಿ ವಾಲಂಟಿಯರ್ ಆಗಿ ಎಂಬಸಿ ಗ್ರೂಪ್ ಅವರು ಮುಂದೆ ಬಂದಿದ್ದಾರೆ ಅವರು ಯಾವೇ ನಮಗೆ ಕೊಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇನ್ನ ಮೂರನೇದು ಎಲ್ಲಾ ಸೆಂಟರ್ ಅಲ್ಲಿ ಅಗತ್ಯ ಪ್ರಮಾಣದಲ್ಲಿ ಥರ್ಮಲ್ ಸ್ಕ್ಯಾನರ್ ನ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಥರ್ಮಲ್ ಸ್ಕ್ಯಾನರ್ ನ ಉಪಯೋಗಿಸಿ ಆರೋಗ್ಯ ಪರೀಕ್ಷೆ ಮಾಡಲಿಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತಿದಿನ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇದರಲ್ಲಿ ಪಾಲ್ಗೊಂಡು ನಮ್ಮ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡ್ತಾರೆ ಜೊತೆಗೆ ಎಲ್ಲ ಮಕ್ಕಳಿಗೆ ಸ್ಯಾನಿಟೈಸರ್ ಹಾಕಿ ಅವರು ಶುದ್ಧ ಮಾಡಿಸೋದಕ್ಕೆ ಹೇಳ್ಕೊಂಡು ಅದು ಮಾಡಲಿಕ್ಕೆ ಭಾರತ್ ಸ್ಪೋರ್ಟ್ಸ್ ಅಂಡ್ ಗೈಡ್ಸಿನ ಸ್ವಯಂ ಸೇವಕ ಎಲ್ಲ 2879 ಪರೀಕ್ಷಾ ಕೇಂದ್ರಗಳು ಅವರು ತಮ್ಮ ಸಮವಸ್ತ್ರದಲ್ಲಿ ಯೂನಿಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಎಲೆಕ್ಷನ್ ಬೂತ್ ಅಲ್ಲಿ ಮಾಡ್ತಾರಲ್ಲ ಆ ರೀತಿ ಅವರು ಬಂದು ನೆರವು ಕೊಡಕ್ಕೆ ಅವರು ಮುಂದೆ ಬಂದಿದ್ದಾರೆ ಅಕಸ್ಮಾತ್ ಪರೀಕ್ಷಾ ಕೇಂದ್ರಕ್ಕೆ ಬಂದ ಯಾವುದಾದರೂ ವಿದ್ಯಾರ್ಥಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅವರನ್ನ ಪರೀಕ್ಷೆ ಬರೆಯಲು ಅವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತೀವಿ ಆ ಪ್ರತ್ಯೇಕ ವ್ಯವಸ್ಥೆ ಉಪಯೋಗಿಸಿಕೊಂಡು ಅವರು ಪರೀಕ್ಷೆ ಬರೆಯಬಹುದು आराम बरीली व्यवस्थे जो परीक्षे प्रारंभ आगे मुंचे
ಎಲ್ಲಾ ಸೆಂಟರ್ಸಿನ ಎಲ್ಲಾ ಕೊಠಡಿಗಳನ್ನ ನಾವು ಸ್ಯಾನಿಟೈಸ್ ಮಾಡ್ತೀವಿ ಪ್ರತಿದಿನ ಪ್ರತಿದಿನ ಫಸ್ಟ್ ಫಸ್ಟ್ ಡೇ ಯಾಕಂದ್ರೆ ಆಮೇಲೆ ಇದ್ದೆ ಇರ್ತದೆ ಸೋ ಸ್ಯಾನಿಟೈಸ್ ಮಾಡ್ತೀವಿ ನಾವು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಎಸ್ಸಿ ಎಸ್ಟಿ ಹಾಸ್ಟೆಲ್ ಜೊತೆಗೆ ಮುರಾಜಿ ದೇಸಾಯಿ ಹಾಸ್ಟೆಲ್ ಸ್ಕೂಲ್ ಇದನ್ನೆಲ್ಲ ಸದ್ಯಕ್ಕೆ ಕ್ವಾರಂಟೈನ್ ಆಗಿ ಸೋ ಅದಕ್ಕೋಸ್ಕರ ಆ ಹಾಸ್ಟೆಲ್ ಅಲ್ಲಿ ಶಿಕ್ಷಣ ಪಡೀತಾ ಇದ್ರು ಅವರಿಗೆ ಅಲ್ಲಿ ನಾವು ಪಡೆಯಲಿಕ್ಕೆ ಬಿಡಲಿಕ್ಕೆ ಆಗಲ್ಲ ಅಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಮೊರಾಜಿ ದೇಸಾಯಿ ಸ್ಕೂಲ್ ಎಸ್ಸಿ ಎಸ್ಟಿ ಹಾಸ್ಟೆಲ್ ಸಮಾಜ ಕಲ್ಯಾಣ ಇಲಾಖೆಯ ಬಿಸಿಎಂ ಹಾಸ್ಟೆಲ್ ಸೊ ಅದಕ್ಕೋಸ್ಕರ ಅಂತ ವಿದ್ಯಾರ್ಥಿಗಳಿಗೆಲ್ಲ ಈ ತಿಂಗಳ 25ನೇ ತಾರೀಕು ಒಳಗಡೆ ತಮಗೆ ಹತ್ರ ಇರುವ ಸೆಂಟರ್ ಮುಖಾಂತರ ಎಕ್ಸಾಮ್ ತಗೊಳ್ಳೋದಕ್ಕೆ ಆ ಮುಖ್ಯ ಶಿಕ್ಷಕರನ್ನ ಸಂಪರ್ಕಿಸಿ ವಿವರಗಳನ್ನ ಕೊಡಬೇಕು ಅಂತ ಹೇಳಿದೆ ಇದೇ ರೀತಿ ಈ ಸಲ ನಮ್ಮಲ್ಲಿ ಅತಿಥಿ ಕಾರ್ಮಿಕರು ಇದ್ದಾರೆ ಅಂದ್ರೆ ವಲಸೆ ಕಾರ್ಮಿಕರು ಅಂತ ಏನು ಕರಿತೀವಿ ನಾವು ಆ ಕಾರ್ಮಿಕರ ಮಕ್ಕಳು ಈ ಸಮಯದಲ್ಲಿ ತಮ್ಮ ಊರಿಗೆ ಹೋಗಿ ತಮ್ಮ ತಂದೆ ತಾಯಿ ಜೊತೆ ಹೋಗಿದ್ರೆ ಅವರು ಕೂಡ ಪರೀಕ್ಷಾ ಕೇಂದ್ರದ ಬದಲಾವಣೆಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ನಮ್ಮ ಚಂದನ ವಾಹಿನಿಯಲ್ಲಿ ಮೊನ್ನೆ ಏಪ್ರಿಲ್ 29 ರಿಂದ ನಾವು ಎಸ್ಎಲ್ಸಿ ಮಕ್ಕಳಿಗೆ ಅದು ಎಲ್ಲ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆನ ತುಂಬಾ ಗಳಿಸಿದೆ ನನಗೆ ದೂರದರ್ಶನ್ ಡೈರೆಕ್ಟರ್ ಹೇಳ್ತಾ ಇದ್ರು ಒಟ್ಟು ಚಂದನದಲ್ಲಿ ಹೈಯೆಸ್ಟ್ ಟಿಆರ್ಪಿ ಬಂದಿರೋದು ಅದಕ್ಕೆ ಅಂತ ಅದರಿಂದ ನಾವು ಸ್ವಲ್ಪ ಕಷ್ಟಕ್ಕೂ ಇಡಾದ್ರು ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಆಕ್ಷನ್ ಮಾಡ್ತಾ ಇಲ್ಲ ಸೊ ಅವರು ಕೂಡ ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನ ಮೇ 4ನೇ ತಾರೀಕಿಂದ ಪ್ರಾರಂಭ ಮಾಡಿದ್ರು ಇದು ಒಟ್ಟಾರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಈ ತಿಂಗಳ ಕೊನೆಯವರೆಗೂ ನಡೆಯುತ್ತೆ ಈ ತಿಂಗಳ ಕೊನೆಯವರೆಗೂ ಕನ್ನಡ ಜೂನ್ 1st ವೀಕ್ ವರೆಗೂ ಇಂಗ್ಲಿಷ್ ನಡೆಯುತ್ತೆ ಸ್ವಲ್ಪ ದಿವಸಗಳ ಅಂತರ ಬಿಟ್ಟು ಈ ಎಲ್ಲಾ ಮಕ್ಕಳ ಉಪಯೋಗಕ್ಕೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆಯೋದು ಹೇಗೆ ಅನ್ನೋದನ್ನ ಸುಮಾರು 3 ದಿವಸ ನಾವು ಅದಕ್ಕೋಸ್ಕರ ವಿನಿಯೋಗ ಮಾಡ್ತಾ ಇದ್ದೀವಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಸುಮಾರು 8,48,196 ಇದು ಬೇರೆ ಬೇರೆ ಡಿವಿಷನ್ ಇದೆ ಶಾಲಾ ಅಭ್ಯರ್ಥಿಗಳು ಇದ್ದಾರೆ ಅದರಲ್ಲಿ ಖಾಸಗಿ ಅಭ್ಯರ್ಥಿಗಳು ಇದ್ದಾರೆ ಶಾಲೆಯಲ್ಲಿ ಅಟೆಂಪ್ಟ್ ಆಗಿರೋರು ಇದ್ದಾರೆ ಖಾಸಗಿನಲ್ಲಿ ಅಟೆಂಪ್ಟ್ ಆಗಿರೋರು ಇದ್ದಾರೆ ಎಲ್ಲ ಒಟ್ಟು ಸೇರಿಸಿ 8,48,196 ಮಕ್ಕಳು ಇದ್ದಾರೆ ಸೊ ಅವ್ರಿಗೆ ನಾವು ಹಿಂದೆ 27ನೇ ತಾರೀಕಿಂದ 9ನೇ ತಾರೀಕವರೆಗೂ ಪರೀಕ್ಷೆ ಇಟ್ಟಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆನ ನಾವು ಬಹಳಷ್ಟು ಚರ್ಚೆ ಮಾಡಿ ಬೇರೆ ಎಲ್ಲರೂ ಕೂಡ
ಅವರ ಅನುಕೂಲತೆಯನ್ನು ನೋಡಿ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದ್ವಿ. ಸೊ ಎಸ್ ಎಲ್ ಸಿ ಪರೀಕ್ಷೆನ ಜೂನ್ 25ರಿಂದ 25th June ಇಂದ 4th July ವರೆಗೆ ಜುಲೈ 4ನೇ ತಾರೀಕವರೆಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಒಟ್ಟು ಟೈಮ್ ಟೇಬಲ್ನ ಆಮೇಲೆ ನಾವು ಪ್ರಕಟಿಸ್ತೀವಿ. ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ನಾನು ಎಲ್ಲೋದ್ರೂ ಕೂಡ ಮಕ್ಕಳು ಅದನ್ನು ಕೇಳ್ತಾರೆ, ಒಂದು ದಿವಸ ಗ್ಯಾಪ್ ಬೇಕು ಸರ್ ನಮಗೆ. ಅಲ್ಲಮ್ಮ ಎರಡು ತಿಂಗಳ ಗ್ಯಾಪ್ ಸಿಕ್ಕಿದೆಯಲ್ಲ ಅಂತ ಹೇಳ್ತಾ ಇದೆ. ಅದು ಎಕ್ಸಾಮಿನೇಷನ್ ದಿವಸ ಒಂದು ದಿವಸ ಗ್ಯಾಪ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಂಗ್ಲಿಷ್, ಗಣಿತ, ವಿಜ್ಞಾನ ಅದು ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಇಂಗ್ಲಿಷ್, ಗಣಿತ, ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಈ ನಾಲ್ಕು ಸಬ್ಜೆಕ್ಟ್ಗೆ ಒಂದೊಂದು ದಿವಸದ ಅಂತರ ಇರ್ತದೆ. ಸೊ ಒಟ್ಟು 10 ದಿವಸದ ಪರೀಕ್ಷೆ ಇದು. ಎಸ್ ಎಸ್ ಒಂದಷ್ಟು ವಿವರಗಳನ್ನ ನಿಮ್ ಜೊತೆ ಪಿ ಯು ಸಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿ ಯು ಸಿ ಪಿ ಯು ಸಿ ದು ಒಂದೇ ಒಂದು ಪತ್ರಿಕೆ ಉಳಿದಿದೆ ಇಂಗ್ಲಿಷ್. ಕೆಲವರೆಲ್ಲ ಹೇಳಿದ್ರು ಇಂಗ್ಲಿಷ್ ಯಾಕೆ ಎಕ್ಸಾಮ್ ಮಾಡ್ತೀರಾ ಬೇಡ, ಬೇರೆ ಪತ್ರಿಕೆಗಳ ಆಧಾರದ ಮೇಲೆ ಮಾರ್ಕ್ಸ್ ಕೊಡ್ಬೋದಲ್ಲ ಅಂತ. ಒಂದು ಸಮಸ್ಯೆ ಬಂದಿರೋದು ಯಾರ್ಯಾರು ನೀಟ್ ಬರೀತಾರೆ ಅವ್ರಿಗೆ ಇಂಗ್ಲಿಷು ಅತ್ಯಗತ್ಯ. ಸೊ ನಾವು ಕೆಲವರಿಗೆ ಮಾಡಿ ಕೆಲವರಿಗೆ ಮಾಡದೇ ಆಗೋದಿಲ್ಲ. ಅದಕ್ಕೆ 2ನೇ ಪಿ ಯು ಸಿಯ ಇಂಗ್ಲಿಷ್ ಪತ್ರಿಕೆ ಲಾಸ್ಟ್ ಪೇಪರ್ ಯಾವ್ದು ಉಳಿದಿತ್ತು ಆ ಪತ್ರಿಕೆಯ ಜೂನ್ 18ನೇ ತಾರೀಕು ನಡೆಸಲಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಈ ವಿಚಾರದಲ್ಲಿ ಮತ್ತೆ ಎಲ್ಲಾ ಜಿಲ್ಲೆಗಳ ಸಿಇಒಗಳ ಜೊತೆ ನಾವು ಮಾತಾಡ್ತೀವಿ ವ್ಯವಸ್ಥೆಗಳು ಮಾಡಲಿಕ್ಕೆ. ಮತ್ತೆ ಆರೋಗ್ಯ ಇಲಾಖೆಯ ಸಂಪೂರ್ಣ ಸಹಕಾರ ಇದೆ ನಮಗೆ. ನಮ್ಮ ಮಕ್ಕಳು ಕೇಳ್ತಾ ಇದ್ರು ಸ್ವಲ್ಪ ನಮಗೆ ಮುಂಚೆನೇ ಅಡ್ವಾನ್ಸ್ ಆಗಿ ಹೇಳಬೇಕು ಅಂತ. ಅದಕ್ಕೆ ಇವತ್ತು ಮೇ 18ನೇ ತಾರೀಕು, ಪರೀಕ್ಷೆ ನಡೆದು ಜೂನ್ 25ನೇ ತಾರೀಕು, ಅಂದ್ರೆ ಒಂದು ತಿಂಗಳು ಒಂದು ವಾರ ಮುಂಚೆ ಅವ್ರಿಗೆ ಸಾಕಷ್ಟು ಸಮಯ ಸಿಗೋದಕ್ಕೆ, ಸಾಕಷ್ಟು ಮತ್ತೆ ಎಕ್ಸಾಮಿನೇಷನ್ ಮೂಡ್ಗೆ ಬರೋದಕ್ಕೆ ಸಹಾಯ ಆಗೋದಕ್ಕೋಸ್ಕರ ಈ ದಿನಾಂಕವನ್ನ ನಿಶ್ಚಯ ಮಾಡಿದ್ವಿ. ನಾವು ಎಸ್ ಎಲ್ ಸಿಗಿಂತ ಮುಂಚೆ ಮಾಡ್ಬಿಡೋಣ ಅಂತ ಮಾಡಿದ್ದೀವಿ. ಒಟ್ಟಾರೆ ಮಕ್ಕಳ ಭವಿಷ್ಯವನ್ನ ನೆನಪಲ್ಲಿಟ್ಕೊಂಡು ಪರೀಕ್ಷೆ ಮಾಡ್ತಾ ಇದ್ದೀವಿ. ಪರೀಕ್ಷೆಗೆ ಬಂದ ಮಕ್ಕಳ ಹಿತವನ್ನೂ ಕೂಡ ನೆನಪಲ್ಲಿಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಬಹಳ ಕಾಳಜಿಯಿಂದ ಬಹಳ ಜೋಪಾನವಾಗಿ ನಾವು ಚರ್ಚೆ ಮಾಡಿ ನಾವು ತಗೊಂಡಿದ್ದೀವಿ. ಇಷ್ಟು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ತೀವಿ. ಜೂನ್ ಜುಲೈವರೆಗೆ ಎಕ್ಸಾಮ್ ನಡೀತಾ ಇರುತ್ತೆ, ಮೌಲ್ಯಮಾಪನ ಯಾವಾಗ, ರಿಸಲ್ಟ್ ಯಾವಾಗ? ಒಂದು ಜುಲೈ 4ನೇ ತಾರೀಕು ಎಸ್ ಎಲ್ ಸಿ ಪರೀಕ್ಷೆ ಮುಗಿಯುತ್ತೆ. ಸುಮಾರು ಮೌಲ್ಯಮಾಪನಕ್ಕೆ ನಮಗೆ 1 ತಿಂಗಳು ಬೇಕು. ಅವೆಲ್ಲ ಡೇಟು ಕರೆಕ್ಟ್ ಆಗಿ ಮೌಲ್ಯಮಾಪನ ಯಾವಾಗ ಶುರು ಆಗುತ್ತೆ ಯಾವಾಗ ಮುಗಿಯುತ್ತೆ ಅದನ್ನೆಲ್ಲನೂ ಕೂಡ ನಮ್ಮ ನಿರ್ದೇಶಕರು ಪ್ರಕಟಿಸ್ತಾರೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಪೂರಕ ಪರೀಕ್ಷೆಯನ್ನು ಕೂಡ ನಾವು ಮಾಡ್ತೀವಿ. ಹೌದು, ನ್ಯಾಚುರಲಿ ಜುಲೈ 4ಕ್ಕೆ ಲಾಸ್ಟ್ ಪೇಪರ್ ಅಲ್ಲ, ಅದನ್ನ ಈಗಾಗಲೇ ಮಾಡ್ತಾರೆ, ಮಾಡಕ್ಕೆ ಅವರು ಹೆಜ್ಜೆ ತಗೊಳ್ತಾರೆ, ಕ್ರಮ ತಗೊಳ್ತಾರೆ. ನಾನು ಆಸೆ ಮಾಡ್ತಾ ಇದ್ದೆ ಜೂನ್ 25ನೇ ತಾರೀಕು ಎಮರ್ಜೆನ್ಸಿ ಬಂದಿದ್ದೀನ, ಜುಲೈ 4ನೇ ತಾರೀಕು ಅಮೆರಿಕಾದ ಇಂಡಿಪೆಂಡೆನ್ಸ್ ಡೇ. ಸೊ ಮಕ್ಕಳಿಗೆ ನಿಜವಾದ ಇಂಡಿಪೆಂಡೆನ್ಸ್ ಬರ್ತದೆ ಜುಲೈ 4ನೇ ತಾರೀಕು, ಅವ್ರು ಸಂತೋಷವಾಗಿ ಪರೀಕ್ಷೆ ಮುಗಿಸ್. ರಿಸಲ್ಟ್ ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ರೆ ನೆಕ್ಸ್ಟ್ ಕರಿಕ್ಯುಲರ್ ಯೂಸ್ ಆಗುತ್ತಲ್ಲ ಸರ್?
ಅಲ್ಲ ಟೈಮ್ ಟೇಬಲ್ ಬಿಡುವಾಗ ಅದನ್ನೆಲ್ಲ ಅನೌನ್ಸ್ ಮಾಡ್ತೀವಿ. ಟೈಮ್ ಟೇಬಲ್ ಯಾವತ್ತು ಏನು ಸಬ್ಜೆಕ್ಟು, ವ್ಯಾಲ್ಯೂಯೇಷನ್ ಯಾವತ್ತು, ರಿಸಲ್ಟ್ ಯಾವತ್ತು, ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ತರಗತಿಗಳು ಯಾವಾಗ ಆರಂಭ ಆಗ್ಬೋದು ಸರ್? ಯಾವುದು ಈಗ ಫಸ್ಟ್ ಪಿ ಯು ಸಿ? ಅಲ್ಲ ಅಲ್ಲ, ನಾನು ನಿಮಗೆ ಹೇಳ್ದಂಗೆ ಇದರದು ಜೂನ್ ಫಸ್ಟ್ ವೀಕ್ ವರೆಗೂ ಇದು ನಡೆಯುತ್ತೆ. ನಮ್ಮ ಪುನರ್ಮನನ ತರಗತಿಗಳಲ್ಲ ಸರ್, ಒಂದನೇ ಕ್ಲಾಸ್ ಇಂದ ಇವರು ಅದು ನಾವು ಚರ್ಚೆ ಮಾಡ್ತಾ ಇದೀವಿ, ಚರ್ಚೆ ಮಾಡ್ತೀವಿ ಇವತ್ತು. ಯಾಕಂದ್ರೆ ಇವತ್ತು ಸಂಪೂರ್ಣವಾಗಿ ನಮ್ಮ ಗಮನ ಇದರ ಬಗ್ಗೆ ಇತ್ತು. ಈ ವಾದ ತರಗತಿಗಳು ಯಾವಾಗ ಯಾವಾಗ ಶುರು ಆಗುತ್ತೆ ಏನು ಅನ್ನೋದು ವಿವರ ಕೊಡ್ತೀವಿ. ಸರಿ, ಎಷ್ಟು ಜನ ಮಕ್ಕಳು ಇದ್ದಾರೆ ಅದನ್ನ ಪೇಗಳಿಂದ ಕಲೆಕ್ಟ್ ಮಾಡ್ತಾ ಇದೀವಿ. ಐ ಥಿಂಕ್ ಇನ್ ದ ನೆಕ್ಸ್ಟ್ 7 ಡೇಸ್ ವಿ ವಿಲ್ ಬಿ ಇನ್ ಎ ಪೊಸಿಷನ್. ಯಾರ್ಯಾರು ಮನೆಗಳಲ್ಲಿ ಹೋಗ್ಬಿಟ್ಟಿದ್ದಾರೆ, ಮತ್ತೆ ನಾವು ಡೇಟು ಕೂಡ ಕೊಟ್ಟಿದ್ದೀವಿ 25 ತಾರೀಕು ಒಳಗಡೆ. ನಮ್ಮ ಬಿ ಒಗಳು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಐ ಥಿಂಕ್ ಬೈ ದಿ ಎಂಡ್ ಆಫ್ ದಿಸ್ ವೀಕ್, 7 ದಿವಸದ ಒಳಗಡೆ ರಿಜಿಸ್ಟ್ರೇಷನ್ ಆಗುತ್ತೆ. ಎಷ್ಟು ಜನ ಹೋಗಿದ್ದಾರೆ ಯಾರು ಗೊತ್ತು? ಕೆಲವ್ರು ಹೋಗಿರ್ಬೋದು, ಕೆಲವ್ರು ಇಲ್ಲೇ ಉಳಿದಿರ್ಬೋದು, ಕೆಲವರು ಇಲ್ಲ ನನ್ನ ಸ್ನೇಹಿತರ ಜೊತೆನೆ ಬರೀಲಿಕ್ಕೆ ಬರ್ತೀನಿ ಅಂತ ಹೇಳಿ ಆ ಒಂದು ಭಾವನೆ ಇರ್ಬೋದು. ಸೊ ದ ಚಾಯ್ಸ್ ಶುಡ್ ಬಿ ಗಿವನ್ ಟು ದೇಮ್. ಎರಡನೇದು ಈಗ ಈ ಮೊರಾರ್ಜಿ ದೇಸಾಯಿ ಎಸ್ಎಸ್ಸಿ ಹಾಸ್ಟೆಲ್ ಆ ಮಕ್ಕಳಿಗೆ ಎಷ್ಟು ಜನ ಇದೆ ಅದು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು 2 ದಿವಸ ಬಂದ, ಯಾಕಂದ್ರೆ SC ST ಹಾಸ್ಟೆಲ್ ನಮ್ಮ ಹತ್ರ ಇರಲ್ಲ, ಅದು ಆ ಡಿಪಾರ್ಟ್ಮೆಂಟ್ ಹತ್ರ ಕೇಳಬೇಕು. ಅದೇ ಥರ ಇವ್ರದ್ದು ಕೂಡ BCM ಹಾಸ್ಟೆಲ್ ಕೂಡ ಅದೆಲ್ಲ ಕೂಡ ಕಲೆಕ್ಟ್. ಸರಿ, ಎಕ್ಸಾಮ್ ಅದಕ್ಕೆಲ್ಲನೂ ಕೂಡ ವ್ಯವಸ್ಥೆ ಮಾಡ್ತಾ ಇದೀವಿ. ಅವ್ರಿಗೆ ಅಷ್ಟೊತ್ತಿಗೆ ಸಾರಿಗೆ ವ್ಯವಸ್ಥೆನೂ ಕೂಡ ಇರುತ್ತೆ. ಯಾವುದೇ ರೀತಿ ಅಡಚಣೆ ಆಗದೆ ಇರೋ ರೀತಿನಲ್ಲಿ ನಾನು ಮುಂಚೆಯಿಂದ ಹೇಳ್ತೀನಿ ಪೋಷಕರಿಗೆ, ಅವರು ನಮ್ಮ ಮಕ್ಕಳು ಅಂತ, ಆ ಎಲ್ಲ ನಮ್ಮ ಮಕ್ಕಳಿಗೆ ಅವರ ಯೋಗಕ್ಷೇಮವನ್ನು ಮನಸ್ಸಲ್ಲಿಟ್ಕೊಂಡು ನಾವು ಮಾಡ್ತೀವಿ. ಯಾವ ಅಡೆತಡೆನೂ ಬಂದು ಅವರು ಮೂಡು ಕೆಡಲ್ಗೆ ನಾವು ಅವಕಾಶ ಕೊಡಲ್ಲ. ಘೋಷಣೆ ಮಾಡಿದ್ರು ಸರ್ ಎಕ್ಸಾಮ್ ಟೈಮ್ ಉಚಿತ ಸರ್. ಹಾಗಾಗಿ ಕಂಟಿನ್ಯೂ ಉಚಿತ. ಸೊ ಥ್ಯಾಂಕ್ ಯು ಸರ್.